ಮೋದಿಯ ದೊಡ್ಡ ಹಗರಣ. ಎಷ್ಟು ಕೋಟಿ ಹಣ ಲೂಟಿ ಗೊತ್ತಾ? ಹಣ ವಂಚನೆ ಮಾಡಿದ ಖದೀಮರು. ಬೆಳಗಾವಿಯಲ್ಲಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಬರೋಬ್ಬರಿ 132 ಕೋಟಿ ರೂಪಾಯಿಯಷ್ಟು GST ವಂಚನೆ ಮಾಡಿದ್ದಾರೆ ಅನ್ನುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಯಾರು ಆ ಮಹಾಸ್ವಾಮಿ? ಯಾಕೆಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಆ GST ವಂಚನೆ ಮಾಡೋದು, ಅದು ಅಲ್ಲದೆ 132 ಕೋಟಿಗೂ ಅಧಿಕ ಹಣ ಅಂತಂದ್ರೆ ಸಣ್ಣ ವಿಷಯ ಅಲ್ಲ, ಅಥವಾ ಇದು ಸಣ್ಣ ತಲೆ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ತುಂಬಾನೇ ಶಾರ್ಪ್ ಮೈಂಡೆಡ್ ವ್ಯಕ್ತಿ ಈ ತರಹದ ಕೆಲಸ ಮಾಡೋದಕ್ಕೆ ಸಾಧ್ಯ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಬೆಳಗಾವಿ ಯಾವ ಭಾಗದಲ್ಲಿ ಈ ತರಹದ ವಂಚನೆ ಎಸಗಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ 132 ಕೋಟಿ ರೂಪಾಯಿ GST ವಂಚನೆ ಮಾಡಿದ್ದಾರೆ. ಇನ್ನು ಫೆಡರಲ್ ಲಾಜಿಸ್ಟಿಕ್ಸ್ ಮಾಲೀಕ ನಕೀಬ್ ನಜೀಬ್ ಮುಲ್ಲಾ ಎಂಬ ಬಂಧಿತ ಆರೋಪಿಯಾಗಿದ್ದಾನೆ. ಇನ್ನು ಈ ವ್ಯಕ್ತಿ 23.82 ಕೋಟಿಯ ನಕಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಒಳಗೊಂಡಂತಹ ಒಟ್ಟು 132 ಕೋಟಿ ರೂಪಾಯಿ ಮೌಲ್ಯದ ನಕಲಿ GST ಇನ್ವಾಯ್ಸ್ ರಾಕೆಟ್ ಗಳನ್ನ ಸೃಷ್ಟಿಸಿದ್ದ. ಇನ್ನು ಗ್ರಾಹಕರಿಂದ ಹಣ ಸಂಗ್ರಹಿಸಿ ಅದನ್ನ GST ಕಚೇರಿಗೆ ಕಟ್ಟದೆ ವಂಚಿಸಿದ್ದ. ನಕಲಿ ಇನ್ವಾಯ್ಸ್ ದಾಖಲೆ ಸೃಷ್ಟಿಸಿ 132 ಕೋಟಿ ರೂಪಾಯಿಯಷ್ಟು ತೆರಿಗೆ ವಂಚನೆ ಮಾಡ್ತಾ ಇದ್ದ ಪ್ರಕರಣವನ್ನ ಭೇದಿಸಿರುವಂತಹ ಕೇಂದ್ರ GST ಇಲಾಖೆಯು ಬೆಳಗಾವಿಯ ವಿಭಾಗದ ಅಧಿಕಾರಿಗಳು ಪ್ರಕರಣದ ಪ್ರಮುಖ ಆರೋಪಿಯನ್ನ ಗುರುವಾರ ಬಂಧಿಸಿದ್ದಾರೆ. ಇನ್ನು ಬಂಧನಕ್ಕೊಳಪಡಿಸಿದ ನಂತರ ಇನ್ನು ಹೊಸ ಹೊಸ ವಿಚಾರಗಳು ಆಚೆ ಬರುತ್ತವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸಾಕಷ್ಟು ಜನರ ತೆರಿಗೆಯನ್ನ ಈತ ಸಂಗ್ರಹಿಸಿಕೊಂಡಿದ್ದ, ಆದ್ರೆ ಇಲಾಖೆಗೆ ಅದನ್ನ ತಲುಪಿಸದೆ ವಂಚನೆ ಎಸಗ್ತಾ ಇದ್ದ. ಇಂಥವರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಯಾಕೆಂದ್ರೆ 1-2 ರೂಪಾಯಿ ಲೆಕ್ಕ ಅಲ್ಲ ಇದು, ಬರೋಬ್ಬರಿ 132 ಕೋಟಿ ರೂಪಾಯಿ. ಅದು ಕೇಂದ್ರಕ್ಕೆ ಸಲ್ಲಿಸಬೇಕಾಗಿದ್ದಂತ ಹಣ, ಟ್ಯಾಕ್ಸ್ ಹಣ, GST ಟ್ಯಾಕ್ಸ್ ಹಣವನ್ನ ಈ ರೀತಿ ಸ್ವಾಹ ಮಾಡಿದಾನೆ ಅಂತ ಅಂದ್ರೆ ಅದು ಇನ್ನೆಷ್ಟು ಜನರ ತಲೆ ಮೇಲೆ ಕೈಯಾಡಿಸಿ ಅದೆಷ್ಟು ಹಣವನ್ನ ನುಂಗಿ ನೀರು ಕುಡಿದಿದಾನೋ ಗೊತ್ತಿಲ್ಲ. ಇನ್ನು ಪ್ರಕರಣದ ನಂತರ ಒಂದೊಂದೇ ವಿಚಾರಗಳು ಹೊರಬರಬೇಕಾಗಿದೆ. ಇಂಥವ್ರಿಗೆ ಬುದ್ಧಿ ಕಲಿಸಿ ಇದೇ ತರಹದ ವಿಚಾರ ಮಾಡ್ತಾ ಇರುವಂತ, ಯೋಚನೆ ಮಾಡ್ತಾ ಇರುವಂತ ಜನರಿಗೆ ಒಂದ್ ರೀತಿ ಪಾಠ ಕಲಿಸೋ ತರ ಆಗ್ಬೇಕು.